ನಮಸ್ಕಾರ ಮುಖ್ಯಾಂಶಗಳು ಲೋಕಸಭಾ ಚುನಾವಣೆಯ 7 ಹಂತದ ಮತದಾನ ಮುಗಿಯುವವರೆಗೂ ಮತದಾನೋತ್ತರ ಸಮೀಕ್ಷೆ ಪ್ರಕಟಿಸುವಂತಿಲ್ಲ ಚುನಾವಣಾ ಆಯೋಗ ನಿರ್ದೇಶನ ಬಿಜೆಪಿಯಿಂದ ದೇಶಾದ್ಯಂತ ವಿಜಯ ಸಂಕಲ್ಪ ಸಭೆ ಪಕ್ಷದ ವರಿಷ್ಠರಿಂದ ದೇಶದ ವಿವಿಧೆಡೆ ಕಾರ್ಯಕರ್ತರೊಂದಿಗೆ ಚರ್ಚೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಹಣಕಾಸು ನೆರವು 13 ವ್ಯಕ್ತಿಗಳ ಆಸ್ತಿ ಮುಟ್ಟುಗೋಲು ಪ್ರಕ್ರಿಯೆ ಆರಂಭ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಟೂರ್ನಿ ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಸೆಣಸಾಟ ವಾರ್ತೆಗಳ ವಿವರ ಲೋಕಸಭಾ ಚುನಾವಣೆಯ 7 ಹಂತದ ಮತದಾನದ ಬಳಿಕವಷ್ಟೇ ಮತದಾನೋತ್ತರ ಸಮೀಕ್ಷಾ ವರದಿಗಳನ್ನು ಪ್ರಕಟಿಸಬೇಕು ಎಂದು ಕೇಂದ್ರ ಚುನಾವಣಾ ಆಯೋಗ ಮಾಧ್ಯಮ ಸಮೂಹಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದೆ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳಷ್ಟೇ ಅಲ್ಲದೆ ಇದೇ ಮೊದಲ ಬಾರಿಗೆ ವೆಬ್ಸೈಟ್ ಮತ್ತು ಸಾಮಾಜಿಕ ಜಾಲತಾಣಗಳಿಗೂ ಈ ನಿಯಮವನ್ನು ಚುನಾವಣಾ ಆಯೋಗ ಅನ್ವಯಗೊಳಿಸಿದೆ ಮೇ 19 ರಂದು 7ನೇ ಹಂತದ ಮತದಾನ ನಡೆಯಲಿದ್ದು ಮತದಾನ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಸಮೀಕ್ಷಾ ವರದಿಗಳನ್ನು ಪ್ರಕಟಿಸಬಹುದು ಎಂದು ಆಯೋಗ ಸ್ಪಷ್ಟಪಡಿಸಿದೆ ಮತದಾನ ಪೂರ್ಣಗೊಳ್ಳುವ 48 ಗಂಟೆಗಳ ಮುನ್ನ ಯಾವುದೇ ಮಾಧ್ಯಮ ನಿರ್ದಿಷ್ಟ ಪಕ್ಷ ಹಾಗೂ ಅಭ್ಯರ್ಥಿಯನ್ನು ಬೆಂಬಲಿಸುವ ಅಥವಾ ಪೂರ್ವಗ್ರಹ ವರದಿಗಳನ್ನು ಪ್ರಕಟಿಸಬಾರದು ಇದರಲ್ಲಿ ಸಮೀಕ್ಷೆಯ ಮಾಹಿತಿ ಚರ್ಚೆ ವಿಶ್ಲೇಷಣೆ ದೃಶ್ಯ ಮತ್ತು ಧ್ವನಿ ಪ್ರಸಾರದಲ್ಲೂ ಯಾವುದೇ ಅಭ್ಯರ್ಥಿ ಹಾಗೂ ಪಕ್ಷವನ್ನು ಬೆಂಬಲಿಸುವಂತೆ ಇರಬಾರದು ಎಂದು ಆಯೋಗ ತಿಳಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾನೂನು ಬಾಹಿರವಾಗಿ ಹಣ ಸಾಗಾಟ ವರ್ಗಾವಣೆ ಸೇರಿದಂತೆ ಚುನಾವಣಾ ಅಕ್ರಮಗಳನ್ನು ತಡೆಯಲು ಆದಾಯ ತೆರಿಗೆ ಇಲಾಖೆ ಸರ್ವಸನ್ನದ್ಧವಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆಯ ಕರ್ನಾಟಕ ಗೋವಾ ವಿಭಾಗದ ಮಹಾನಿರ್ದೇಶಕ ಬಿ ಆರ್ ಬಾಲಕೃಷ್ಣನ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ 2013 ರ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ 2018 ರಲ್ಲಿ 6 ಪಟ್ಟು ಹೆಚ್ಚು ಹಣ ವಶಪಡಿಸಿಕೊಳ್ಳಲಾಗಿತ್ತು ಈ ಬಾರಿ ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಇದಕ್ಕಾಗಿ ದಿನದ 24 ಗಂಟೆಗಳ ಕಾಲ ಕಾಹಿಸುವ ಸಹಾಯವಾಣಿ ತೆರೆಯಲಾಗಿದ್ದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಆಯೋಗಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಲಾಗುವುದು ಎಂದರು ಪ್ರಾಮಿನೆಂಟ್ ಪೊಲಿಟಿಷಿಯನ್ಸ್ ಇನ್ ದ ಸ್ಟೇಟ್ ಅಂಡ್ ಫೈನಲಿ ವಿ ಆರ್ ಫುಲ್ಲಿ ಗಿಯರ್ಡ್ ಅಪ್ ಫಾರ್ ದ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಲೋಕಸಭಾ ಎಲೆಕ್ಷನ್ಸ್ ವಿ ವಿಲ್ ಬಿ ಡೂಯಿಂಗ್ ಅನ್ ಈಕ್ವಲಿ ಗುಡ್ ವರ್ಕ್ ದ Toll numbers, etc. We have given in our notes. We have in each district strong teams which are statutorily empowered and given enough infrastructure. So we hope to do it. BJP Rajyadhyaksha B.S. Yediyurappa, ಪಕ್ಷದ ಕೇಂದ್ರ ನಾಯಕರುಗಳಿಗೆ ಹಣ ಸಂದಾಯ ಮಾಡಿದ್ದಾರೆ ಎಂಬ ಮಾಹಿತಿಯುಳ್ಳ ಡೈರಿ ನಕಲಿ ಎಂಬ ತೀರ್ಮಾನಕ್ಕೆ ಬರಲಾಗಿದೆ ಡೈರಿಯಲ್ಲಿದ್ದ ಯಡಿಯೂರಪ್ಪ ಅವರ ಕೈ ಬರಹವನ್ನು ಹೈದರಾಬಾದ್ನ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು ಅಲ್ಲಿ ಮೂಲ ದಾಖಲೆಗಳಿಲ್ಲದೆ ಇದು ಯಾರ ಕೈ ಬರಹ ಎನ್ನುವುದನ್ನು ಪತ್ತೆ ಮಾಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿ ವಾಪಸ್ ಕಳುಹಿಸಿದೆ ಅಂತಿಮವಾಗಿ ಇದು ನಕಲಿ ಡೈರಿ ಎನ್ನುವ ತೀರ್ಮಾನಕ್ಕೆ ಆದಾಯ ತೆರಿಗೆ ಇಲಾಖೆ ಬಂದಿದೆ ಎಂದರು ರಾಜ್ಯ ಸಚಿವ ಸಂಪುಟದ ಓರ್ವ ಸಚಿವರು ಇಬ್ಬರು ರಾಜಕೀಯ ವ್ಯಕ್ತಿಗಳಿಗೆ ಸೇರಿದ ಬೇನಾಮಿ ಆಸ್ತಿ ಬಗ್ಗೆ ಕ್ರಮ ಕೈಗೊಳ್ಳುತ್ತಿದ್ದು ಇವರ ಮೇಲೆ ಕಾನೂನು ಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದು ಬಿಆರ್ ಬಾಲಕೃಷ್ಣನ್ ಸ್ಪಷ್ಟಪಡಿಸಿದರು ಲೋಕಸಭಾ ಚುನಾವಣೆಗೆ ಪ್ರಚಾರ ತೀವ್ರಗೊಳಿಸಿರುವ ಬಿಜೆಪಿ ಇಂದಿನಿಂದ ದೇಶಾದ್ಯಂತ ವಿಜಯ ಸಂಕಲ್ಪ ಸಭೆ ಆಯೋಜಿಸಿದೆ ಸಭೆಯಲ್ಲಿ ಪಕ್ಷದ ಮುಖಂಡರು ತಮ್ಮ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಸೂಕ್ತ ನಿರ್ದೇಶನ ನೀಡಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಗ್ರಾದಲ್ಲಿ ಪ್ರಚಾರ ಸಭೆ ಉದ್ಘಾಟಿಸಿ ಮಾತನಾಡಲಿದ್ದಾರೆ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಲಖನೌ ಸ್ಮೃತಿ ಇರಾನಿ ಕಾನ್ಪುರದ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಬಿಜೆಪಿ ಹಿರಿಯ ನಾಯಕಿ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ನೋಯ್ಡಾದಲ್ಲಿಂದು ವಿಜಯ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದರು ರಾಷ್ಟ್ರೀಯ ಸುರಕ್ಷತೆ ಕುರಿತ ಸರ್ಕಾರದ ಬದ್ಧತೆ ದೇಶದ ಅಭಿವೃದ್ಧಿಗೆ ಸರ್ಕಾರ ನೀಡಿರುವ ಆದ್ಯತೆ ಹಾಗೂ ಜನಕಲ್ಯಾಣಕ್ಕೆ ನೀಡಿರುವ ಪ್ರಾಮುಖ್ಯತೆಯ ಮೂರು ಅಂಶಗಳ ಆಧಾರದ ಮೇಲೆ ಬಿಜೆಪಿ ಜನರ ಬಳಿಗೆ ತೆರಳಲಿದೆ ಎಂದು ಹೇಳಿದರು लोकतंत्र में एक सिद्धांत है जवाबदेही का सिद्धांत
समुझे लगता है कि सिद्धांत सबसे ज्यादा महत्वपूर्ण सिद्धांत है जो लोकतंत्र को चलाए रखता है। उस जवाबदेही के सिद्धांत का मतलब है एक बार वायदा करके वोट मांगो तो अगली बार वायदों का हिसाब भी करो। तुमने आपसे वायदे किए, महेश जी ने भी आपसे वायदे किए, लेकिन आज हम वायदों का हिसाब देने आए। मैंने जी ने बहुत संक्षेप में आपके सामने अपने कार्यों का ब्यौरा रखा, लेकिन मैं पूरी केंद्र सरकार के वायदों का हिसाब देने आए। ಕೃಷಿ ವಲಯದ ಚೇತರಿಕೆಗೆ ಕೇಂದ್ರದ ಬಿಜೆಪಿ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಹಲವು ಪ್ರೋತ್ಸಾಹ ಕ್ರಮ ಜಾರಿಗೊಳಿಸಿದ ಪರಿಣಾಮ ದೇಶ ಈಗ ಬೇಳೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿಂದು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, 3 ವರ್ಷಗಳ ಹಿಂದೆ ದೇಶ ತನ್ನ ಬೇಳೆಕಾಳು ಅಗತ್ಯತೆಗಳಿಗಾಗಿ ಅನ್ಯ ದೇಶಗಳನ್ನು ಅವಲಂಬಿಸಬೇಕಾಗಿತ್ತು. ಈಗ ಪರಿಸ್ಥಿತಿ ಹಾಗಿಲ್ಲ. ರೈತರು ದೇಶದ ಅಗತ್ಯಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಳೆಕಾಳು ಉತ್ಪಾದಿಸುತ್ತಿದ್ದಾರೆ ಎಂದರು. 3 ವರ್ಷಗಳ ಹಿಂದೆ ದೇಶದಲ್ಲಿ 23-24 ದಶಲಕ್ಷ ಟನ್ ಬೇಳೆಕಾಳು ಅಗತ್ಯವಿತ್ತು, ಆದರೆ ಕೇವಲ 17 ದಶಲಕ್ಷ ಟನ್ ಮಾತ್ರ ಉತ್ಪತ್ತಿಯಾಗುತ್ತಿತ್ತು. ಹಾಗಾಗಿ ಬೇಳೆಕಾಳು ಆಮದಿಗಾಗಿ ಅನ್ಯ ದೇಶಗಳನ್ನು ಅವಲಂಬಿಸಬೇಕಾಗಿತ್ತು. ಆದರೆ ಈಗ ದೇಶದಲ್ಲಿ ಪರಿಸ್ಥಿತಿ ಭಿನ್ನವಾಗಿದ್ದು ಬೇಳೆಕಾಳುಗಳು ಹೆಚ್ಚಾಗಿ ಉತ್ಪಾದನೆಯಾಗುತ್ತಿದೆ ಎಂದು ಹೇಳಿದರು. And about which we also know overall, if India consumes nearly, say, 23, 24 million tons of dal, we produce only 17. So that year, the PM spent not just very quickly to import, also time to, you know, make sure that how we are going to, in the future, avoid such a crisis. I'm going into details to say this only to tell you. ರಾಜ್ಯದ 18 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ 38 ಅಭ್ಯರ್ಥಿಗಳ 8ನೇ ಪಟ್ಟಿಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಮಧ್ಯಪ್ರದೇಶದ 9, ಮಹಾರಾಷ್ಟ್ರದ 1, ಮಣಿಪುರದ 2, ಉತ್ತರಾಖಂಡ್ 5 ಹಾಗೂ ಉತ್ತರ ಪ್ರದೇಶದ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ರಾಜ್ಯದ ಧಾರವಾಡ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಲಾಗಿದೆ. ಕಲಬುರಗಿ ಮೀಸಲು ಕ್ಷೇತ್ರಕ್ಕೆ ಹಾಲಿ ಸಂಸದ ಮಲ್ಲಿಕಾರ್ಜುನ ಖರ್ಗೆ, ಚಿಕ್ಕೋಡಿ ಪ್ರಕಾಶ್ ಹುಕ್ಕೇರಿ, ಬೆಳಗಾವಿ ವಿರೂಪಾಕ್ಷಿ ಎಸ್ ಸಾಧುನವರ್, ಬಾಗಲಕೋಟೆ ವೀಣಾ ಕಾಶ್ಯಪ್ಪನವರ್, ರಾಯಚೂರು ಮೀಸಲು ಕ್ಷೇತ್ರ ಬಿವಿ ನಾಯಕ್, ಬೀದರ್ ಈಶ್ವರ್ ಖಂಡ್ರೆ, ಕೊಪ್ಪಳ ರಾಜಶೇಖರ್ ಪಾಟೀಲ್, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಬಳ್ಳಾರಿಯಲ್ಲಿ ವಿಎಸ್ ಉಗ್ರಪ್ಪ, ಹಾವೇರಿ ಡಿಆರ್ ಪಾಟೀಲ್, ದಾವಣಗೆರೆ ಶಾಮನೂರು ಶಿವಶಂಕರಪ್ಪ, ದಕ್ಷಿಣ ಕನ್ನಡ ಮಿಥುನ್ ರೈ, ಚಿತ್ರದುರ್ಗ ಮೀಸಲು ಕ್ಷೇತ್ರ ಬಿಎನ್ ಚಂದ್ರಪ್ಪ, ಮೈಸೂರು ವಿಜಯಶಂಕರ್, ಚಾಮರಾಜನಗರ ಮೀಸಲು ಕ್ಷೇತ್ರ ಆರ್ ಧ್ರುವನಾರಾಯಣ, ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್, ಬೆಂಗಳೂರು ಕೇಂದ್ರ ರಿಜ್ವಾನ್ ಅರ್ಷದ್, ಚಿಕ್ಕಬಳ್ಳಾಪುರ ವೀರಪ್ಪ ಮೊಯ್ಲಿ, ಕೋಲಾರ ಮೀಸಲು ಕ್ಷೇತ್ರ ಕೆಎಚ್ ಮುನಿಯಪ್ಪ ಹೆಸರು ಘೋಷಿಸಲಾಗಿದೆ. ಮಧ್ಯಪ್ರದೇಶದ ಭೋಪಾಲ್ನಿಂದ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್, ಮಹಾರಾಷ್ಟ್ರದ ನಾಂದೇಡ್ನಿಂದ ಅಶೋಕ್ ಚೌಹಾಣ್ ಹೆಸರು ಘೋಷಿಸಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕವಿಗೋಷ್ಠಿ ಮುಖಾಂತರ ಮತದಾರರಿಗೆ ಜಾಗೃತಿ ಮೂಡಿಸುವ ವಿನೂತನ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಸಾಹಿತಿ ಡಾ ಹಿ ಶ್ರೀ ರಾಮಚಂದ್ರಗೌಡ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತ ಶಿಲ್ಪಾ ನಾಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಿಶಿ ರಾಮಚಂದ್ರಗೌಡ, ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಎಂದರು. ಇವತ್ತಿನ ಸಂದರ್ಭದಲ್ಲಿ ಚುನಾವಣೆಗಳು ಹೊಸ ತಿರುವನ್ನು ಪಡ್ಕೊತಿದ್ದಾವೆ, ರಾಜಕೀಯ ಕೂಡ ಹೊಸ ತಿರುವನ್ನು ಪಡ್ಕೊತಾ ಇದೆ. ಅದಕ್ಕೋಸ್ಕರ ಮತದಾರರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತಂದ್ರೆ ಮೌಲ್ಯದ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಅರ್ಥ. ಯಾಕೆಂದ್ರೆ ಇದುವರೆಗೂ ನಾವು ರಾಜಕೀಯ ಪಕ್ಷಗಳನ್ನು ನೋಡಿದ್ದೀವಿ, ಅವು ಮೌಲ್ಯಗಳ ಮೇಲೆ ಇರ್ತಿದ್ವು. ಮತದಾರ ಮತ್ತು ಮತದಾನ ಇದೆಯಲ್ಲ ಅದು ಮಾತ್ರನೇ ಇವತ್ತು ಮೌಲ್ಯವನ್ನ ತಂದುಕೊಡಬೇಕು. ಚಾಮರಾಜನಗರ ಜಿಲ್ಲೆಯ ಆರೋಗ್ಯ ಇಲಾಖೆ ಸಿಬ್ಬಂದಿ, ವೈದ್ಯಕೀಯ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು
ಬತ್ತಿಗಳನ್ನು ಹಿಡಿದು ಮೆರವಣಿಗೆ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಚಾಮರಾಜನಗರ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷೆ ಕೆಎಸ್ ಲತಾ ಕುಮಾರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರನ್ನು ಮತಗಟ್ಟೆಗೆ ತರುವ ಉದ್ದೇಶದಿಂದ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಆರೋಗ್ಯ ಇಲಾಖೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ನಮ್ಮ ಮೆಡಿಕಲ್ ಕಾಲೇಜ್ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ನರ್ಸಿಂಗ್ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ಹೀಗೆ ಒಟ್ಟಾಗಿ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸೇರಿ ಇಂದಿನ ದಿನ ಸ್ವೀಪ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಾವು ಐದು ಸ್ಟ್ರಾಟಜಿಗಳನ್ನು ಇಟ್ಕೊಂಡು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಪ್ರಸಾದ್, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆಂಬ್ಯುಲೆನ್ಸ್, ಖಾಸಗಿ ಆಸ್ಪತ್ರೆ ಹಾಗೂ ಔಷಧ ಮಳಿಗೆಗಳಲ್ಲಿ ಮತದಾನದ ಮಹತ್ವ ಕುರಿತು ಭಿತ್ತಿ ಪತ್ರಗಳನ್ನು ಹಂಚಲಾಗುತ್ತಿದೆ ಎಂದರು. ಭಿತ್ತಿ ಪತ್ರಗಳನ್ನು ಅಳವಡಿಸಿ ಚಾಮರಾಜನಗರದ ಮೂಲೆ ಮೂಲೆಯಲ್ಲಿ ಮತದಾರರ ಹಕ್ಕಿನ ಸಂದೇಶವನ್ನು ನಾವು ರವಾನಿಸ್ತಾ ಇದ್ದೇವೆ. ಮೂರನೇದಾಗಿ ನಮ್ಮ ಎಲ್ಲ ಒಂದು ಖಾಸಗಿ ಆಸ್ಪತ್ರೆಗಳ ಮುಂದೆ ಭಿತ್ತಿ ಪತ್ರಗಳನ್ನು ಅಳವಡಿಸುವ ಮೂಲಕ ಮತದಾರನ ಹಕ್ಕಿನ ಬಗ್ಗೆ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹೇಳೋದು, ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಕಾಲೇಜಿನ ನಿರ್ದೇಶಕ ರಾಜೇಂದ್ರ, ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತೆಯೇ ಮತದಾನದ ಮೂಲಕ ಪ್ರಜಾಪ್ರಭುತ್ವದ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎಂದರು. ಆರೋಗ್ಯವನ್ನು ಕಾಪಾಡುತ್ತೆ ಅಂತ ನನಗೆ ಆಶ್ವಾಸನೆ ಇದೆ, ವಿಶ್ವಾಸ ಇದೆ. ಗದಗ ಜಿಲ್ಲೆಯಲ್ಲಿ ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಕುಸ್ತಿಪಟು ಪ್ರೇಮಾ ಹುಚ್ಚಣವರ್ ಅವರನ್ನು ಚುನಾವಣಾ ರಾಯಭಾರಿಯಾಗಿ ಆಯ್ಕೆ ಮಾಡಲಾಗಿದೆ. ಪ್ರೇಮಾ ಹುಚ್ಚಣವರ್ ಮತದಾನದ ಬಗ್ಗೆ ಜಿಲ್ಲೆಯ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ, ಜಿಲ್ಲೆಯಲ್ಲಿ ಚುನಾವಣೆಗಾಗಿ 4604 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. 959 ಮತಗಟ್ಟೆಗಳ ಪೈಕಿ 188 ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ ಎಂದರು. ಡಿಸ್ಟ್ರಿಕ್ಟ್ಗೆ ಅವರು ಚುನಾವಣಾ ಐಕನ್ ಆಗಿ ಅಪ್ರೂವ್ ಆಗಿದೆ, ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅಪ್ರೂವ್ ಮಾಡಿದ್ದಾರೆ. ಸೊ ಅವರು ವೇರಿಯಸ್ ಚುನಾವಣಾ ರಿಲೇಟೆಡ್ ಪ್ರಚಾರಕ್ಕೆ ನಮ್ಮ ಸ್ವೀಪ್ ಸಮಿತಿಯ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೂಡ ಏನು ಚುನಾವಣಾ ರಿಲೇಟೆಡ್ ಅವರು ನಮ್ಮ ಜಿಲ್ಲೆಯ ಚುನಾವಣಾ ರಾಯಭಾರಿ ಅಧಿಕಾರಿಗಳಿದ್ದಾರೆ, ನಮ್ಮ ಸೆಕ್ಟರ್ ಆಫೀಸರ್ಸ್, ಫ್ಲೈಯಿಂಗ್ ಸ್ಕ್ವಾಡ್ಸ್, ಈಗ ಜಿಲ್ಲಾಧಿಕಾರಿಗಳು, ಎಡಿಸಿ ಅವರು ಮತ್ತೆ ಯಾರ್ಯಾರು ಅಧಿಕಾರಿಗಳು ಈಗ ಸಾರ್ವಜನಿಕರು ಏನು ಭೇಟಿ ಆಗ್ಲಿಕ್ಕೆ ಬರ್ತಾರೆ ಅವರಿಗೂ ಕೂಡ ಒಂದು ಜಸ್ಟ್ ನೋಡಿದ ತಕ್ಷಣವೇ ಒಂದು ಮಾಹಿತಿ ತಲುಪಲಿ ಅಂತ ಹೇಳ್ಬಿಟ್ಟು, ಮತದಾನ ನಮ್ಮ ಹಕ್ಕು, ತಪ್ಪದೇ ಮತ ಚಲಾಯಿಸೋಣ ಅಂತ ಹೇಳ್ಬಿಟ್ಟು ಇದೊಂದು ಎಲ್ಲ ಇದನ್ನು ಲೇಬಲ್ ಕಾರ್ಡ್ಸ್ ಮಾಡಿ ಇದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಮಂಜುನಾಥ್ ಚೌಹಾಣ್, ಮತದಾನದ ಪ್ರಮಾಣ ಹೆಚ್ಚಿಸಲು ಸ್ವೀಪ್ ಸಮಿತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದರು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಬೀದಿಗಳಲ್ಲಿ ಮತದಾರರಲ್ಲಿ ಧೈರ್ಯ ತುಂಬುವ ಉದ್ದೇಶದಿಂದ ಸಿಐಎಸ್ಎಫ್ ಮತ್ತು ವೈಟ್ಫೀಲ್ಡ್ ವಿಭಾಗದ ಪೊಲೀಸರು ಪಥ ಸಂಚಲನ ನಡೆಸಿದರು. ವೈಟ್ಫೀಲ್ಡ್ ಡಿಸಿಪಿ ಅಬ್ದುಲ್ ಅಹದ್, ಜನರು ನಿರ್ಭಯವಾಗಿ ಮತದಾನ ಮಾಡಬಹುದೆಂದು ತಿಳಿಸುವುದು ಈ ಪಥ ಸಂಚಲನದ ಉದ್ದೇಶ. ಸಿಐಎಸ್ಎಫ್ನ 250 ಮಂದಿ ಸಿಬ್ಬಂದಿ 8 ಕಿಲೋಮೀಟರ್ ಪಥ ಸಂಚಲನದಲ್ಲಿ ಪಾಲ್ಗೊಂಡಿರುವುದಾಗಿ ತಿಳಿಸಿದರು. ಇವತ್ತು ಫ್ಲಾಗ್ ಮಾರ್ಚ್ ನಡೆಸಿದ್ದೀವಿ, ಪಥ ಸಂಚಲನ ನಡೆಸಿದ್ದೇವೆ. ಪಥ ಸಂಚಲನ ಯಾವಾಗಲೂ ಮಾಡೋ ಎರಡು ಉದ್ದೇಶ ಇರ್ತದೆ. ಒಂದನೇದ್ದು ಸಾರ್ವಜನಿಕರಿಗೆ ಶಾಂತಿಯುತವಾಗಿ ಮತದಾನ ನಡೆಯುತ್ತದೆ, ಯಾವುದೇ ಯಾರಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಎನ್ನುವ ಭರವಸೆಯನ್ನು ಮೂಡೋದು ಇದು ಪ್ರಮುಖ ಒಂದು ಸಂದೇಶ ಆಗಿದೆ. ಇನ್ನೊಂದು, ಯಾರಿಗಾದರೂ ಈ ಚುನಾವಣೆಯಲ್ಲಿ ನಾವು ಒಂದು ಬಾಹುಬಲದ ಮೂಲಕ ಜನಕ್ಕೆ ಹೆದರಿಸಬಹುದು ಅಂತ ಏನಾದರೂ ಅವರಿಗೆ ಮನಸ್ಸಲ್ಲಿ ಇದ್ರೆ ಅಂಥ ಸಮಾಜಘಾತುಕ ಶಕ್ತಿಗಳ ಮನಸ್ಸಲ್ಲಿ ಭಯವನ್ನು ಉಂಟು ಮಾಡುವುದು ಕೂಡ ಈ ಉದ್ದೇಶ ಇರುತ್ತದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಕೋಲಾರ ಜಿಲ್ಲೆಯಾದ್ಯಂತ ಕಾನೂನು ಬಾಹಿರವಾಗಿ ಹಣ ಹಾಗೂ ಉಡುಗೊರೆಗಳನ್ನು ಕೊಂಡೊಯ್ಯುವುದನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ತೀವ್ರಗೊಳಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹಿಣಿ ಕಟೋಜ್, ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ವಾಹನಗಳಲ್ಲಿ ಅಕ್ರಮ ಮದ್ಯ, ಹಣ, ಗಾಂಜಾ, ಅಫೀಮು ಇತ್ಯಾದಿಗಳಿಗೆ ಅವಕಾಶ ನೀಡದಿರಲು ತಪಾಸಣೆ ನಡೆಸಲಾಗುತ್ತಿದೆ. ನಿರ್ಭೀತಿಯಿಂದ ಜನರು ಮತದಾನದಲ್ಲಿ ಪಾಲ್ಗೊಳ್ಳಬೇಕೆಂಬ ಉದ್ದೇಶದಿಂದ 12 ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಅಬಕಾರಿ ಉಪ ಆಯುಕ್ತೆ ಕೆಕೆ ಸುಮಿತಾ, ಅಕ್ರಮ ಹಣ ಮದ್ಯ ಇತ್ಯಾದಿಗಳ ಸಾಗಾಟಕ್ಕೆ ಸಂಬಂಧಿಸಿದಂತೆ
ಮಾಹಿತಿಗಳನ್ನು ನೀಡಲು ಸಹಾಯವಾಣಿ ಆರಂಭಿಸಲಾಗಿದೆ ಎಂದರು. ರಿಜಿಸ್ಟರ್ ಮಾಡಿದ್ದೀವಿ, ಅದರಲ್ಲಿ ಇವರು ಎಸ್ಎಸ್ಟಿ ಅವರು ಸೀಜರ್ಸ್ ಮಾಡಿದ್ದಾರೆ. ಮೋರ್ ದನ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 4.5 ಲಕ್ಷ ಸೀಸ್ ಆಗಿದೆ ಪ್ರಾಪರ್ಟಿ. ಏನ್ ಎರಡು ಕೇಸ್ ರಿಜಿಸ್ಟರ್ ಆಗಿದೆ. ಲಾಸ್ಟ್ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ 28 ಆಫ್ ಇದು ಲೂಸ್ ಲಿಕರ್ ಮಾರೋದು ಮತ್ತೆ ಅದರ ಬಗ್ಗೆ ನಾವು ಕ್ರಮ ತಗೊಂಡು 55 ಲೀಟರ್ಸ್ ಲಿಕರ್ ಸೀಸ್ ಮಾಡಿದ್ದೀವಿ. ಅದು ಹೊರತುಪಡಿಸಿ ಒಂದು NDPS ಕೇಸ್, ಒಂದು ಗಾಂಜಾ ಸಾಗಾಟದ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಬೇರೆ ಬೇರೆ ಅಂತಾರಾಜ್ಯ ಚೆಕ್ ಪೋಸ್ಟ್ಗಳನ್ನು ನಾವು ಮಾಡಿದ್ದೀವಿ. ಇಲ್ಲಿ ಏನಾಗ್ತದೆ, ಯಾವುದೇ ನಮ್ಮ ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಯಾವುದೇ ಒಂದು ಅಬಕಾರಿಗೆ ಸಂಬಂಧಿಸಿದಂತಹ ವಸ್ತುಗಳು ಹೋಗೋದಾಗಿ ಅಥವಾ ಆ ಒಂದು ರಾಜ್ಯದಿಂದ ನಮಗೆ ಬರೋದಾಗಿ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ನಾವು ವಿತಿನ್ ಡಿಸ್ಟ್ರಿಕ್ ನಾವು ಚೆಕ್ ಪೋಸ್ಟ್ ಅಲ್ಲದೆ ನಾವು ಸ್ಕ್ವಾಡ್ಗಳನ್ನ ಮಾಡಿದ್ವಿ. ಸುಮಾರು 7 ಸ್ಕ್ವಾಡ್ಗಳನ್ನ ಮಾಡಿದ್ದು ಪ್ರತಿಯೊಂದು ತಾಲೂಕಲ್ಲಿ ಇದು ಗಸ್ತು ತಿರುಗುತ್ತಾ ಇರ್ತದೆ. ರಾತ್ರಿ ಮತ್ತು ಹಗಲು ಅಂತ 2 ಸಪರೇಟ್ ಪಾಳಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಕೃಷಿ ಅಧಿಕಾರಿ ಮುರುಳಿ ಪ್ರತಿಯೊಂದು ವಾಹನವನ್ನು ಸಮಗ್ರವಾಗಿ ತಪಾಸಣೆ ನಡೆಸಿ ಅಕ್ರಮ ಹಣ ಚುನಾವಣಾ ಸಂಬಂಧಿ ವಸ್ತುಗಳನ್ನು ಸಾಗಿಸುವುದು ಕಂಡುಬಂದರೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಅನಧಿಕೃತವಾಗಿ ಏನಾದರೂ ಹಣ ಸಾಗಿಸ್ತಿದ್ದಾರೆ ಅದರ ಬಗ್ಗೆ ಚೆಕ್ ಮಾಡಿ ಏನಾದರೂ ಇನ್ ಕೇಸ್ ಏನಾದರೂ ಆ ಥರ ಕಂಡು ಬಂದರೆ ನಮ್ಮ ಇಮಿಡಿಯೇಟ್ ಆಗಿ ಈ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ನಾವು ಆ ಮಾಹಿತಿಯನ್ನು ಕೊಡ್ತೀವಿ. ತೋಟಕ್ಕೆ ಬರುವಾಗ ಇವರು ಕೊರಿಯರ್ ಕಂಪನಿ ವಾಹನ ಚಾಲಕ ವಾಹನವನ್ನು ತಪಾಸಣೆಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಅದಕ್ಕೆ ಚೆಕ್ ಮಾಡಿ ಕಳಿಸ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ವ್ಯಾಪ್ತಿಯ ಚೆಕ್ಪೋಸ್ಟ್ಗಳಲ್ಲಿ ವಾಹನಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರಾಮನಗರ ಜಿಲ್ಲಾ ಚುನಾವಣಾಧಿಕಾರಿ ಎಂಪಿ ಮುಲೈ ಮೊಹ್ಲೆನ್. ಜಿಲ್ಲೆಯಲ್ಲಿ ಒಟ್ಟು 12 ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದ್ದು 50,000 ರೂಪಾಯಿಗಿಂತ ಮೇಲ್ಪಟ್ಟ ಹಣ ತೆಗೆದುಕೊಂಡು ಹೋಗುವವರ ಬಳಿ ಸೂಕ್ತ ದಾಖಲೆ ಪರಿಶೀಲಿಸಲಾಗುತ್ತದೆ. ಹಣ ಮತ್ತು ಉಡುಗೊರೆ ಕೊಂಡೊಯ್ಯುವವರು ಅದಕ್ಕೆ ಸೂಕ್ತ ದಾಖಲೆ ಹೊಂದಿರಬೇಕು ಎಂದರು. ಈ ಚೆಕ್ ಪೋಸ್ಟ್ಗಳಲ್ಲಿ ಬರುವಂತಹ ಗಾಡಿಗಳನ್ನ ಏನಾದರೂ ಸಂತೆಗೆ ಬಂದಲ್ಲಿ ಅದನ್ನ ಚೆಕ್ ಮಾಡುವುದು ಮತ್ತೆ 50,000ಕ್ಕಿಂತ ಹೆಚ್ಚಾಗಿ ಕ್ಯಾಶ್ ಅನ್ನು ಯಾರಾದರೂ ಕ್ಯಾರಿ ಮಾಡಿದಲ್ಲಿ ಅದನ್ನು ಕೂಡ ನಾವು ಎಲೆಕ್ಷನ್ ಸಂಬಂಧಪಟ್ಟದಾಗಿ ಅದಕ್ಕೆ ಬಳಸೋದಕ್ಕೆ ಅವಕಾಶ ಇದ್ದಲ್ಲಿ ಅದನ್ನು ಸೀಸ್ ಮಾಡಿ ಸೀಸರ್ ಕಮಿಟಿಗೆ ತರಿಸ್ತಾರೆ. ಉಡುಪಿ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಮಂಗಳ ಮುಖಿಯರಿಗೆ ಚುನಾವಣೆಯಲ್ಲಿ ಮತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿನ್ನೆ ನಡೆಯಿತು. ಕಲಾ ಚಿಗುರು ತಂಡದಿಂದ ಮತದಾನದ ಮಹತ್ವ ಕುರಿತ ಕಿರು ನಾಟಕ ಪ್ರದರ್ಶಿಸಲಾಯಿತು. ಮತಯಂತ್ರದ ಕಾರ್ಯನಿರ್ವಹಣೆ ಬಗ್ಗೆ ಮಾಹಿತಿ ನೀಡಲಾಯಿತು. ಜಿಲ್ಲಾಧಿಕಾರಿ ಹೆಪ್ಸಿಬಾ ರಾಣಿ ಕೊರ್ಲಾ ಪಾಟಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೂಪಾ ಸಿಂಧು ಸಹಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಉಡುಪಿ ಜಿಲ್ಲೆಯಲ್ಲಿ 2019 ಜಿಲ್ಲಾಧಿಕಾರಿ ಹೆಪ್ಸಿಬಾ ರಾಣಿ ಕೊಲ್ಲಾ ಪಾಟಿ ಮಂಗಳ ಮುಖಿಯರು ಸಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಉದ್ದೇಶದಿಂದ ಅವರಿಗೆ ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಎರಡನೇ ಫೇಸ್ ಮೂರನೇ ಫೇಸ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿರುವ 5 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ 271 ಜನ ಟ್ರಾನ್ಸ್ಜೆಂಡರ್ಸ್ಗೂ ಸಹ ವೋಟರ್ಸ್ ಕಾರ್ಡ್ ಇದೆ ಮತ್ತು ಎಲ್ಲರ ಹೆಸರುವೇ ವೋಟರ್ಸ್ ಲಿಸ್ಟಲ್ಲಿ ಇದೆ ಮತ್ತು ಈ ದಿನ ಎಲ್ಲರೂ. ರೂಪಾ ಸಿಂಧು ಜಿಲ್ಲೆಯಲ್ಲಿ 271 ಮಂಗಳ ಮುಖ್ಯರಿದ್ದು ಅವರಿಗೆ ಮತದಾನದ ಗುರುತಿನ ಚೀಟಿ ನೀಡಲಾಗಿದೆ ಎಂದು ತಿಳಿಸಿದರು. ಕಳೆದ ವರ್ಷನೂ ಮಾಡಿದ್ರು, ಈ ವರ್ಷನೂ ಮಾಡ್ತಾರೆ ಅಂತ ನಂಬಿದ್ದೀನಿ. ಮತ್ತು ಈ ಸಮುದಾಯದೊಂದಿಗೆ ಸುಮಾರು ಸಮಾಜ ಸೇವಕಿ ಜಯಶ್ರೀ ಭಟ್ ಸರ್ಕಾರದಿಂದಲೇ ಮಂಗಳ ಮುಖಿಯರಿಗೆ ಚುನಾವಣೆಯ ಬಗ್ಗೆ ತಿಳಿಸಿಕೊಡುತ್ತಿರುವುದು ಶ್ಲಾಘನೀಯ ಎಂದರು. ಅದು ತೃತೀಯ ಲಿಂಗಿಗಳ ಮೇಲೆ ಹಮ್ಮಿಕೊಂಡಿರುವುದು ಒಂದು ಶ್ಲಾಘನೀಯ ವಿಷಯ. ಯಾಕೆಂತಂದ್ರೆ ಅವರ ಬಗ್ಗೆ ತಪ್ಪು ಕಲ್ಪನೆಗಳು ಮತ್ತು ಅವರನ್ನು ದೂರ ಇಟ್ಟ ಇಂಥ ಸಮುದಾಯದಲ್ಲಿ ಇವರನ್ನ ಮೇನ್ ಸ್ಟ್ರೀಮಿಗೆ ತಂದು ಇವರ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸಿದಂಥ ನಮ್ಮ ಸರ್ಕಾರದ ಅಥವಾ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾನು ನಿಜವಾಗಿಯೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇವತ್ತಿನ ಈ ಮತದಾನ ಅಭಿಯಾನ ಕಾರ್ಯಕ್ರಮವು ಸಂಜೀವ್ ನಮ್ಮ ಸಮುದಾಯಕ್ಕೆ ಮತದಾನದ ಬಗ್ಗೆ ಅರಿವು ಮೂಡಿಸುತ್ತಿರುವುದರಿಂದ ಸಾಕಷ್ಟು ಮಾಹಿತಿ ದೊರಕಿದಂತಾಗಿದೆ ಎಂದರು. ಒಂದು ರೀತಿಯಲ್ಲಿ ಮೂಲೆ ಗುಂಪಾದಂಥ ಸಮುದಾಯದವರು ನಾವಾಗಿರುವುದರಿಂದ ನಮ್ಮಲ್ಲಿ ಹೆಚ್ಚು ತಿಳುವಳಿಕೆ ಇಲ್ಲದ ಕಾರಣ ಮತ ಹಾಕಲಿಕ್ಕೆ ಹಿಂಜರುವ ಕಾರಣ ಇದನ್ನೆಲ್ಲವನ್ನು ಹೋಗಲಾಡಿಸಬೇಕು. ನಾವು ಒಂದು ಮತ ಚಲಾಯಿಸುವಂಥ ಚಲಾಯಿಸುವಂಥವ್ರಾಗಬೇಕನ್ನೋ ಉದ್ದೇಶದಿಂದ
ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರೆಲ್ಲರ ಜೊತೆ ನಾವು ಹಂಚಿಕೊಂಡಾಗ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ತುಂಬ ಖುಷಿಯಾಗಿದೆ. ಶುಕ್ರವಾರ ನಿಧನರಾದ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಅವರ ಹುಟ್ಟೂರಾದ ಕುಂದಗೋಳದ ಯರಗುಪ್ಪಿಯಲ್ಲಿ ನಿನ್ನೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಅಭಿಮಾನಿಗಳು ಗಣ್ಯರು ಮಠಾಧೀಶರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪುರ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮತ್ತಿತರ ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಎಚ್ಡಿ ಕುಮಾರಸ್ವಾಮಿ, ಸಚಿವ ಸಿಎಸ್ ಶಿವಳ್ಳಿ ಅವರ ನಿಧನ ತಮಗೆ ಆಘಾತ ತಂದಿದೆ. ಬಡವರ ಬಗ್ಗೆ ಅವರು ಹೊಂದಿದ್ದ ಕಾಳಜಿ ಅನುಕರಣೀಯ ಎಂದರು. ಸಮಯದಲ್ಲಿ ಅವರಲ್ಲಿ ಇದ್ದಂತಹ ಒಂದು ಸರಳತೆ, ಬಡವರ ಬಗ್ಗೆ ಕಾಳಜಿಯನ್ನು ನಾನೇನು ಗಮನಿಸ್ತಾ ಬಂದಿದ್ದೇನೆ. ಬಹುಶಃ ಒಬ್ಬ ನಿಜವಾದಂತಹ ಜನಸೇವಕನಾಗಿ ಅವರು ಬದುಕಿರುವ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕೊಪ್ಪಳ ಜಿಲ್ಲೆಯ ಗಿಣಿಗೇರಿ ಗ್ರಾಮದ ಇಟ್ಟಿಗೆಗೂಡಿನಲ್ಲಿ 45 ಮಂದಿಯನ್ನು ಅಕ್ರಮವಾಗಿ ಕೂಡಿ ಹಾಕಿ ಜೀತ ಮಾಡಿಸಿಕೊಳ್ಳುತ್ತಿರುವುದನ್ನು ಕೊಪ್ಪಳ ಜಿಲ್ಲಾಡಳಿತ ಪತ್ತೆ ಮಾಡಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ಪಿ ಸುನಿಲ್ ಕುಮಾರ್ ಈ ಕುರಿತು ಮಾಹಿತಿ ನೀಡಿ, ಖಚಿತ ಮಾಹಿತಿ ಆಧರಿಸಿ ಕಂದಾಯ ಇಲಾಖೆ ಅಧಿಕಾರಿಗಳು ರಮೇಶ್ ಯಲ್ಲೋರ ಎಂಬುವವರಿಗೆ ಸೇರಿದ ಇಟ್ಟಿಗೆಗೂಡಿನ ಮೇಲೆ ದಾಳಿ ಮಾಡಿದಾಗ ಒಡಿಶಾ ಮೂಲದ 45 ಮಂದಿ ಜೀತ ಮಾಡುತ್ತಿರುವುದು ಪತ್ತೆಯಾಗಿದೆ ಎಂದು ತಿಳಿಸಿದ್ದಾರೆ. ಬಾಲಕಾರ್ಮಿಕ ಮತ್ತು ಜೀತದಾಳು ಪದ್ಧತಿಯಲ್ಲಿ ದುಡಿಸಿಕೊಳ್ಳುತ್ತಿರುವುದರಿಂದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಇಟ್ಟಿಗೆಗೂಡಿನ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ನಮಗೆ ಈ ಒಡಿಶಾ ಸಂಬಂಧಪಟ್ಟಂತ ಈ ಲೇಬರರ್ಸ್ ಇಲ್ಲಿ ನಮ್ಮ ಇಟ್ಟಂಗಿ ಪಟ್ಟಿಗಳಲ್ಲಿ ಕೆಲಸ ಮಾಡ್ತಾ ಇರುವುದು ನಮಗೂ ಗೊತ್ತಿದೆ. ಆದರೆ ಇಲ್ಲಿ ಈ ಪ್ರಾಕ್ಟೀಸಸ್ ಸರಿ ಇಲ್ಲ, ಅವನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ಅನ್ನೋದು, ಅಲ್ಲಿ ಚೈಲ್ಡ್ ಲೇಬರ್ ನಡೆಸ್ತಾ ಇರೋದು, ಈ ಹಿಂದೆ ನಾವು ರೈಟ್ಸ್ ಮಾಡಿ ಕೂಡ ಒಂದು ಕೆಲವು ಕೇಸಸ್ ಮಾಡಿದ್ದೀವಿ. ಆದರೆ ಅಲ್ಲಿ ನಮಗೆ ಇನ್ನೂ ಗೊತ್ತಿಲ್ಲದೆ ಇರುವುದು ಭಾಳಷ್ಟು ಇನ್ನೂ ಫ್ಯಾಕ್ಟ್ಸ್ ಇದು, ಅಂದರೆ ಅವ್ರಿಗೆ ಕಠಿಣವಾದ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ, ಎಲ್ಲರಿಗೂ ಒಂದೇ ಕಡೆ ಸಣ್ಣ ರೂಮಲ್ಲಿ ಇದನ್ನು ಮಾಡಿ, ಅವ್ರಿಗೆ ಯಾವುದೇ ರೀತಿ ಆ್ಯಕ್ಸೆಸ್ ಇಲ್ಲದಂಗೆ ಹೊರಗಡೆ ಅವ್ರ ಫೋನ್ ನಂಬರ್ಸ್ನೆಲ್ಲ ತೊಗೊಂಡ್ಬಿಟ್ಟು ಭಾಳ ರೆಸ್ಟ್ರಿಕ್ಷನ್ಸ್ ಮಾಡಿ ಅವರಿಗೆ ಭಾಳ ಹರಾಸ್ಮೆಂಟ್ ಆಗಿದೆ ಅನ್ನೋದು. ಈಗ ಈ ಲೇಬರಲ್ಲೇ ಒಬ್ಬರು ಒಡಿಶಾಗೆ ಎಸ್ಕೇಪ್ ಆಗಿ ಅಲ್ಲಿಂದ ನಮಗೆ ಈ ಇಂಟರ್ನ್ಯಾಷನಲ್ ಜಸ್ಟಿಸ್ ಮಿಷನ್ ಅಂತ ಈ ಎನ್ ಜಿ ಒ ಸರ್ಕಾರದ ಜೊತೆ ಕೆಲಸ ಇದೆ, ಇವರ ಮೂಲಕ ನಮಗೆ ನಮ್ಮ ಗಮನಕ್ಕೆ ಬಂದಿದೆ. ಈ 45 ಜನರಿಗೂ ನಾವು 20,000 ಒಬ್ಬೊಬ್ಬರಿಗೆ ನಾವು ಚೆಕ್ ಕೊಟ್ಟು ಅವ್ರಿಗೆ ಎಸ್ಕಾರ್ಟ್ ಕೊಡಿಸಿ ಆಸ್ ಪರ್ ಪ್ರೊಸೀಜರ್ ಒಂದು 4 ಜನ ಪೊಲೀಸರಿಗೂ, 2 ಪೊಲೀಸರಿಗೂ, 3-4 ಜನ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಎಲ್ಲ ಟೀಮ್ ಮಾಡಿ ಅವರನ್ನು ಬೊಳ್ಳಂಗಿರಿ ಡಿಸ್ಟ್ರಿಕ್ಟ್ಗೆ ಕಳಿಸಲಿಕ್ಕೆ ನಾವು ಸಿದ್ಧತೆ ಮಾಡ್ತೇವೆ. ಕೊಪ್ಪಳ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಹರೀಶ್ ಜೋಗಿನ, ಜೀತ ಪದ್ಧತಿಯಲ್ಲಿ ದುಡಿಯುತ್ತಿದ್ದ 45 ಜನ ಕಾರ್ಮಿಕರಲ್ಲಿ ಬಾಲಕಾರ್ಮಿಕರು ಸಹ ಪತ್ತೆಯಾಗಿದ್ದು ಅವರನ್ನು ರಕ್ಷಣೆ ಮಾಡಲಾಗಿದೆ ಎಂದರು. ಒಂದು ಏನು ಕಂಡು ಬಂದದ ಅಂದರೆ ಅವರು ಮೊಬೈಲ್ಗಳನ್ನೆಲ್ಲ ಅವ್ರು ಕಿತ್ಕೊಂಡಿದ್ದಾರೆ. ಓನರು ಎಲ್ಲರದ್ದು ಮೊಬೈಲ್ಗಳನ್ನು ಅವರು ಕಿತ್ಕೊಂಡು ಒಂದು ಡ್ರಮ್ಮಲ್ಲಿ ಹಾಕಿದ್ದಾರೆ. ಸೊ ಅಲ್ಲಿ ಒಂದು ಏನಾಯಿತು ಅಂದರೆ ಅವರಿಗೆ ಹೊರಗಡೆ ಅವರನ್ನು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅಂತ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ಬೆಂಗಳೂರಿನಲ್ಲಿ ನಿನ್ನೆ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಿರಿಯ ವಿಜ್ಞಾನಿ ಭಾರತರತ್ನ ಸಿಎನ್ಆರ್ ರಾವ್ ಸಂವಾದದಲ್ಲಿ ಪಾಲ್ಗೊಂಡು ಕನ್ನಡ ಭಾಷೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ, ಕನ್ನಡದಲ್ಲಿ ಆಲೋಚನಾ ಶಕ್ತಿ ಬೆಳೆಸಿಕೊಂಡರೆ ಆಂಗ್ಲ ಭಾಷೆ ಕಲಿಕೆ ಸುಲಭವಾಗುತ್ತದೆ ಎಂದರು. ಸರ್ಕಾರಗಳು ಶಿಕ್ಷಣಕ್ಕೆ ಆಯವ್ಯಯದಲ್ಲಿ ಶೇಕಡ 3.5% ಹಣವನ್ನು ಮಾತ್ರ ಮೀಸಲಿಡುತ್ತಿದೆ. ಈ ಪ್ರಮಾಣ ಶೇಕಡ 6% ಹೆಚ್ಚಾಗಬೇಕು.
ವಿಜ್ಞಾನ ಕ್ಷೇತ್ರಕ್ಕೆ ಶೇಕಡಾ 1ರಷ್ಟು ಮಾತ್ರ ನಿಗದಿಪಡಿಸಿರುವುದು ತೀರಾ ಕಡಿಮೆಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. 6% ಕೊಡಬೇಕು ಅಂತ ತುಂಬಾ ವರ್ಷದಿಂದ ಹೇಳ್ತಾ ಇದ್ದೀನಿ ನೋಡಿ. 3.5% ಪ್ರೈಮರಿ ಎಜುಕೇಷನ್, ಹೈಸ್ಕೂಲ್ ಎಲ್ಲ ಸೇರಿ, ಆಮೇಲೆ ಹೈಯರ್ ಎಜುಕೇಷನ್ ಎಲ್ಲ ಸೇರಿ 3.5. ಏನದು 6% ಆದ್ರೂ ಕೊಡ್ಬೇಕು ಅಂತಿಲ್ಲ. ಬಹಳ ವರ್ಷದಿಂದ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೋಗ್ತಾರೆ, ಯಾರು ಮಾಡಿದ್ರು. ಇದೇ ರೀತಿ ವಿಜ್ಞಾನ ಕ್ಷೇತ್ರದಲ್ಲೂ ಅಷ್ಟೇ. ಇಷ್ಟೆಲ್ಲ ನಾವು ಮಾತಾಡಿದ್ರು ವಿಜ್ಞಾನ ಕ್ಷೇತ್ರದಲ್ಲಿ 1% ಕೂಡ ನಾವು ಕೊಡ್ತಾರೆ, 0.9% ಅಷ್ಟೇ ಸೈನ್ಸ್. ಅವ್ರಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಮನು ಬಳಿಗಾರ್, ಡಾಕ್ಟರ್ ಸಿಎನ್ಆರ್ ರಾವ್ ಅವರಿಗೆ ವಿದೇಶಗಳಲ್ಲೂ ಅತ್ಯುನ್ನತ ಪ್ರಶಸ್ತಿಗಳು ಲಭಿಸಿವೆ, 80ಕ್ಕೂ ಹೆಚ್ಚು ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಲಭಿಸಿರುವುದು ಅವರ ಪ್ರತಿಭೆಗೆ ಸಾಕ್ಷಿ ಎಂದರು. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಹಣಕಾಸು ನೆರವು ಒದಗಿಸಿದ್ದ 13 ವ್ಯಕ್ತಿಗಳಿಗೆ ಸೇರಿದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಈವರೆಗೆ 13 ವ್ಯಕ್ತಿಗಳಿಗೆ ಸೇರಿದ ಆಸ್ತಿಗಳನ್ನು ಗುರುತಿಸಿದ್ದು, ಇವುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಪ್ರಕ್ರಿಯೆ ಆರಂಭಿಸಲಾಗಿದೆ. ಜಾರಿ ನಿರ್ದೇಶನಾಲಯ ಈಗಾಗಲೇ ಇಂತಹ ಅಪರಾಧಗಳನ್ನು ಶೂನ್ಯ ಮಟ್ಟಕ್ಕೆ ಇಳಿಸಿದ್ದು, ಹಣಕಾಸು ಪೂರೈಕೆದಾರರ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದೆ. ಮೊದಲ ಹಂತದಲ್ಲಿ ಸುಮಾರು 7 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಲಷ್ಕರ್ ಎ ತೊಯ್ಬಾ ಹಾಗೂ ಇಜ್ಬುಲ್ ಮುಜಾಹಿದ್ದೀನ್, ಹುರಿಯತ್ ನಾಯಕರು, ಪ್ರತ್ಯೇಕತಾವಾದಿಗಳು ಹಾಗೂ ಕಲ್ಲು ತೂರಾಟ ನಡೆಸುವವರಿಗೆ ಹಣಕಾಸು ನೆರವು ಕಲ್ಪಿಸುತ್ತಿರುವ ವ್ಯಕ್ತಿಗಳ ಆಸ್ತಿಗಳನ್ನು ಗುರುತಿಸಲಾಗಿದೆ. ವಿಶ್ವ ಜಲದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿನ್ನೆ ಜಲಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅತೀಕ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಕರಿಗೌಡ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಅತೀಕ್ ರಾಜಸ್ಥಾನದ ಬಳಿಕ ದೇಶದಲ್ಲಿ ಅತಿ ಹೆಚ್ಚಿನ ಒಣಭೂಮಿ ಹೊಂದಿರುವ 2ನೇ ರಾಜ್ಯ ಕರ್ನಾಟಕವಾಗಿದೆ. ನೀರಿನ ಸದ್ಬಳಕೆಯಿಂದ ಮಾತ್ರ ಈ ಪರಿಸ್ಥಿತಿ ಸುಧಾರಿಸಬಹುದು. ನೀರಿನ ಮೂಲಕ ಸಂರಕ್ಷಿಸಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಲ ಸಂರಕ್ಷಣೆಗೆ ಮುಂದಾಗಬೇಕು ಎಂದರು. ನಾವು ಏನು ಸ್ವೀಕರಿಸ್ತೇವೆ ಪ್ರಕೃತಿಯಿಂದ, ನಮ್ಗೇನು ನೀರು ಬರ್ತದೆ, ಆ ನೀರನ್ನು ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಬಳಸ್ತೀವ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಂಡ್ರೆ ಬಹುಶಃ ಅದಕ್ಕೆ ಉತ್ತರ ಇಲ್ಲ ಅಂತ ಬರ್ತದೆ. ನೀರಿದ್ದ ನೀರು ಹರಿದು ಹೋಗ್ಬಿಟ್ಟ ಮೇಲೆ ನೀರಿಗೆ ಗೋಣೆ ಅಂತ ಹೇಳ್ಬಿಟ್ಟು ನಾವು ಪರದಾಡೋದು, ಈ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತೇವೆ. ಜಿಲ್ಲಾಧಿಕಾರಿ ಕರಿಗೌಡ ಪ್ರತಿ ಹನಿ ನೀರು ವ್ಯರ್ಥವಾಗದಂತೆ ನೋಡಿಕೊಳ್ಳಲು ಮನೆಗಳಲ್ಲಿ ಮಳೆ ನೀರಿನ ಕೊಯ್ಲು ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಸುಧಾರಿಸಿದೆ ಮತ್ತೆ ಪಕ್ಕದೂರು ಶುದ್ಧ ನೀರ ಕುಡಿಯುವ ಘಟಕದಲ್ಲಿ ಇವರು ನೀರು ತಗೋತಿದ್ರಲ್ಲ. ಮಲೇಷ್ಯಾದ ಇಪೋದಲ್ಲಿ ನಡೆಯುತ್ತಿರುವ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಟೂರ್ನಿಯಲ್ಲಿ ಭಾರತ ಇಂದು ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದೆ. ಜಪಾನ್ ವಿರುದ್ಧ ನಿನ್ನೆ ನಡೆದ ಪಂದ್ಯದಲ್ಲಿ 2-0 ಗೋಲುಗಳ ಅಂತರದಿಂದ ಗೆದ್ದು ಶುಭಾರಂಭ ಮಾಡಿರುವ ಭಾರತ ಇಂದು ಸಹ ಗೆಲುವಿನ ಉತ್ಸಾಹದಲ್ಲಿದೆ. ಮಂಗಳವಾರದಂದು ಮಲೇಷ್ಯಾ, ಬುಧವಾರ ಕೆನಡಾ, ಶುಕ್ರವಾರ ಪೋಲೆಂಡ್ ವಿರುದ್ಧ ತನ್ನ ಹೋರಾಟ ನಡೆಸಲಿದೆ. ಶನಿವಾರದಂದು ಫೈನಲ್ ಪಂದ್ಯ ನಡೆಯಲಿದೆ. ಕಳೆದ ಬಾರಿ ಚಾಂಪಿಯನ್ ಆಗಿದ್ದ ಆಸ್ಟ್ರೇಲಿಯಾ ಈ ಟೂರ್ನಿಯಲ್ಲಿ ಭಾಗವಹಿಸಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆಯ 7 ಹಂತದ ಮತದಾನ ಮುಗಿಯುವವರೆಗೂ ಮತದಾನೋತ್ತರ ಸಮೀಕ್ಷೆ ಪ್ರಕಟಿಸುವಂತಿಲ್ಲ, ಚುನಾವಣಾ ಆಯೋಗ ನಿರ್ದೇಶನ. ಬಿಜೆಪಿಯಿಂದ ದೇಶಾದ್ಯಂತ ವಿಜಯ ಸಂಕಲ್ಪ ಸಭೆ, ಪಕ್ಷದ ವರಿಷ್ಠರಿಂದ ದೇಶದ ವಿವಿಧೆಡೆ ಕಾರ್ಯಕರ್ತರೊಂದಿಗೆ ಚರ್ಚೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಹಣಕಾಸು ನೆರವು, 13 ವ್ಯಕ್ತಿಗಳ ಆಸ್ತಿ ಮುಟ್ಟುಗೋಲು ಪ್ರಕ್ರಿಯೆ ಆರಂಭ. ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಟೂರ್ನಿ, ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಸೆಣಸಾಟ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.